ನಮಸ್ತೆ ಸ್ನೇಹಿತರೆ. ಪ್ರೊಡಕ್ಷನ್ ಹೌಸ್ ಜನರೇಟರ್ ವ್ಯಾನ್ ಇರ್ಬೋದು, ಈ ಲೈಟ್ ಮತ್ತು ಕ್ಯಾಮ್ರಾ ಸೆಟಪ್ ನೋಡಿ ಸಂಚಾರಿ ಫಿಲಮ್ಸ್ದು ಅಂತ ಅನ್ಕೋಬೇಡಿ. ನಾನಿವತ್ತು ಬಂದಿರೋದು ಬೊಮ್ಮನಹಳ್ಳಿಯಲ್ಲಿ ನಡೀತಾ ಇರ್ತಕ್ಕಂಥ ಸಿನಿಮಾ ಮುಹೂರ್ತ ಕಾರ್ಯಕ್ರಮಕ್ಕೆ. ನೀವು ನೋಡ್ಬೋದು ಕೆಲ ಗಣ್ಯರು ಆಗಲೇ ಬಂದಿದ್ದಾರೆ, ಇನ್ನು ಕೆಲವರು ಬರ್ತಾಯಿದ್ದಾರೆ. ಈ ಮಧ್ಯೆ ಕ್ಯಾಮ್ರಾ ಮೂಮೆಂಟ್ನಲ್ಲಿ ಒಂದು ಧ್ವನಿ ಕೇಳಿಸ್ತು, ಸತ್ಯ ನಿನ್ನ ಹತ್ರ ಮಾತಾಡಲಿಕ್ಕಿದೆ ಅಂಥೇಳಿ. ಹೌದು, ನಮ್ಮ ಹರೀಶಣ್ಣ ಕೂಡ ಬಂದಿದ್ದಾರೆ. ರಾಗಿಣಿ ಅವರು ಕೂಡ ಬಂದಿದ್ದಾಯ್ತೀಗ. ಮೊದಲು ನಿರ್ವಿಘ್ನವಾಗಿ ಶುರು ಮಾಡಿರೋ ಕೆಲಸ ನೆರವೇರಲಿ ಅಂತ ವಿಘ್ನೇಶ್ವರನಿಗೆ ನಮಸ್ಕರಿಸೋಣ. ನೋಡ್ತಾ ಇರ್ಬೋದು ನೀವು ಗಿರಿಯಣ್ಣ, ಹರೀಶಣ, ಉಗ್ರಂ ಖ್ಯಾತಿಯ ವರ್ಧನ್, ಮಹಂತೇಶ್ ಹಾಗೂ ನಿರ್ದೇಶಕರಾದಂತಹ ಫ್ಲೈಯಿಂಗ್ ಕಿಂಗ್ ಮಂಜು, ಶೇಖರ್, ಅರವಿಂದ್, ವಿಜಯ್, ಶಂಕರ್ ಇವರೆಲ್ಲ ಕೂಡ ಬಂದಿದ್ದಾರೆ. ಹೌದು ಗೆಳೆಯರೆ, ನಾನಿವತ್ತು ಬಂದಿರೋದು ಚಾಣಕ್ಯ ಫಿಲಮ್ ಮೇಕರ್ಸ್ನ ಮುಹೂರ್ತ ಕಾರ್ಯಕ್ರಮಕ್ಕೆ. ಮುಹೂರ್ತ ಸಮಾರಂಭ ಹಾಗೂ ಇದರಲ್ಲಿ ಐದು ವಿಭಿನ್ನ ಕಥೆಗಳು ಮತ್ತು ಐದು ವಿಭಿನ್ನ ನಿರ್ದೇಶಕರು ಹಲವಾರು ಕಲಾವಿದರು ವೇದಿಕೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಇನ್ನೂ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಇವತ್ತಿನ ಇವತ್ತು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತಹ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಆತ್ಮೀಯದ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಪೊಲೀಸ್ ಸಿಬ್ಬಂದಿ ವರ್ಗ ತುಂಬಾನೇ ನಮಗೆ ಸೇಫ್ಟಿ ಮತ್ತು ರಕ್ಷಣೆಯವರು ನಿಂತಿದ್ದಾರೆ, ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೂ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಇನ್ನೊಂದು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮುಖ್ಯ ಅತಿಥಿಗಳು ಬರಮಾಡ ಅಂತ ಚಾನ್ಸಸ್ ಇದೆ. ದಯಮಾಡಿ ಎಲ್ಲರೂ ತಾವು ಜಾಗ ಇದ್ರೆ ದಯವಿಟ್ಟು ಕೂತ್ಕೊಂಡಿರ್ಬೋದು. ಇನ್ನು ಕೆಲವೇ ಕೆಲವು ನಿಮಿಷಗಳಲ್ಲಿ ಈ ಕಾರ್ಯಕ್ರಮಕ್ಕೆ ನಿಜವಾದ ಚಾಲನೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಪೂಜೆ ಕೂಡ ಆಯಿತು, ಗಣಪತಿ ಆಶೀರ್ವಾದ ಹೋಗಿದೆ. ನಮ್ಮ ರಾಗಿಣಿ ಮಣ್ಣವರು ಕ್ಲಾಕ್ ಕೂಡ ಮಾಡಿ ವಿಷಯ ತಿಳಿಸಿದ್ದಾರೆ. ಹಾಗಾದ್ರೆ ಇವರೆಲ್ಲರೂ ನಿಮ್ಮ ಜೊತೆ ಈ ಒಂದು ಚಾಣಕ್ಯ ಫಿಲಮ್ ಮೇಕರ್ಸ್ ನ ಕುರಿತಾಗಿ ಹಾಗೂ ಈ ಫಿಲಮ್ಸ್ ನ ಕುರಿತಾಗಿ ಮಾತಾಡ್ತಾರೆ. ಅಲ್ಲಿವತ್ತು ಎಲ್ಲರೂ ತಾರಣಿಂದ ನಮ್ಮ ಜೊತೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಕೊಟ್ಟು ಬಿಸಿಲಲ್ಲಿ ಒಂದು ಸ್ವಲ್ಪ ಬೆಳೆ ಬೆಳೆಸ್ಕೊಂಡು ಮುಂದೆ ಒಂದು ನೆಲದಲ್ಲಿ ಕೂತ್ಕೊಂಡಿರುವಂತ ಮಹಾ ಪ್ರಭುಗಳೇ, ನೀವೆಲ್ಲರೂ ಈ ಕಾರ್ಯಕ್ರಮದ ಅಂಗೀಕಾರ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಚಪ್ಪಾಳೆ ಈ ಇಷ್ಟು ಜನದಲ್ಲಿ ಕಿಲಕ್ಕಿಲ್ಲ, ನಾನು ಚಪ್ಪಾಳೆ ತಟ್ಟಕ್ಕಿಲ್ಲ ಅನ್ನೋದೇ ಜಾಸ್ತಿ ಇದೆಯಾ? ಬಿಕಾಸ್ ಎಷ್ಟೇ ಚಪ್ಪಾಳೆಗಳು ಇಷ್ಟು ಜನದಲ್ಲಿ ಅಲ್ಲಲ್ಲಲ್ಲಿ ಪಟಾಕಿ ಚಿಕ್ಕ 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 ಸೌಂಡ್ ಬಂತು. ನಿಮ್ಮ ಪ್ರೀತಿ ಆಶೀರ್ವಾದ ಇರಬೇಕು ಅಂತ ಕೇಳ್ತಾ ಇದ್ದೀನಿ. ಹಾಗಾದ್ರೆ ಬಂದಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಒಮ್ಮೆ ಜೋರದ ಚಪ್ಪಾಳೆ ಕೊಟ್ಟು ಸ್ವಾಗತಿಸೋಣ. ಎಲ್ಲರ ಪ್ರೀತಿಯ ಚಪ್ಪಾಳೆ, ನಮ್ಮ ಪ್ರೀತಿಯ ಚಿತ್ರರಂಗದಲ್ಲಿ ಸದಾ ಹುಮ್ಮಸ್ಸಿನಿಂದ ಕೆಲಸ ಮಾಡಿಕೊಂಡು ನಮ್ಮನೆಲ್ಲರೂ ಪ್ರೀತಿಯಿಂದ ಒಳ್ಳೆ ಚಿತ್ರಗಳನ್ನ ಕೊಟ್ಟುಕೊಂಡು ಇವತ್ತು ನಮ್ಮ ಜೊತೆ ಬೆಂಗಳೂರಾಗಿ ನಿಂತಿದ್ದಾರೆ ರಾಗಿಣಿ ಮೇಡಮ್ ಅವರು. ರಾಗಿಣಿ ಮೇಡಮ್ ಅವರಿಗೆ ಆತ್ಮದ ಸ್ವಾಗತ ಸುಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ಜೋರದ ಚಪ್ಪಾಳೆಗಳಿಗೆ ಸ್ವಾಗತಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ನೀವು ನೋಡಿದ್ರೆ ಆ ಪೂಜೆಯಲ್ಲೆಲ್ಲ ಭಾಗವಹಿಸಿ ಅದಾದ್ಮೇಲೆ ಕ್ಲಾಪ್ ಕೂಡ ಮಾಡಿದ್ರು, ವಿಶೇಷವಾಗಿ ಹಚ್ಚಿದ್ರು. ಹಾಗಾದ್ರೆ ಇವರ ಬೆನ್ನೆಲುಬಾಗಿ ಅಂದ್ರೆ ಫ್ಲೈಕಿಂಗ್ ಮಿಂಚು ಬೆನ್ನೆಲುಬಾಗಿ ಬಂದಿರುವಂತಹ ಸಹಸ್ರಾರು ಮಂದಿ ಎಲ್ಲ ಎಷ್ಟು ಜನ ಇಲ್ಲಿದ್ರ, ಇವರೆಲ್ಲರನ್ನು ನೇಮ್ ಬೈ ನೇಮ್ ವೆಲ್ಕಮ್ ಮಾಡೋಷ್ಟು ಖಂಡಿತವಾಗ ತುಂಬಾನೇ ನೇಮ್ ಆಗುತ್ತೆ. ಬಟ್ ಸ್ಟಿಲ್ ನನಗೆ ಗೊತ್ತಿರುವಂತಹ ವ್ಯಕ್ತಿಗಳು ಹಾಗೂ ಮಂಚು ಅವರು ಈಗ ನಿಮ್ಮೆಲ್ಲರ ಕುರಿತು ಮಾತಾಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಬಂದಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ನಾನು ಕೇಳ್ಕೊಳ್ಳೋದು ಏನಂತಂದ್ರೆ, ನಾವು ಕನ್ನಡ ಚಿತ್ರರಂಗದಲ್ಲಿ ಸದಾ
ಒಂದು ಹಸುಮುಖಿಯಾಗಿದ್ವಿ. ಆದ್ರೆ ಈಗ ಆ ನಗುಮುಖದ ರಾಜಕುಮಾರ ನಮ್ಮ ಜೊತೆ ಇಲ್ಲ. ಆ ನಗುಮುಖದ ರಾಜಕುಮಾರ ಯಾರು ಅಂತ ನಿಮ್ಗೆ ಯಾರು ನಾವು ಹೇಳಬೇಕಾಗಿಲ್ಲ. ನಮ್ಮ ನಿಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅನ್ನ ನೆನೆಸ್ಕೊಳ್ಳುವಂತ ಸಮಯ ಇದಾಗಿದೆ. ಈ ಸಂದರ್ಭದಲ್ಲಿ ಬಂದಿರುವಂತ ಎಲ್ಲ ಮುಖ್ಯ ಅತಿಥಿಗಳು ನಾನು ಕೇಳ್ಕೊಳ್ತೀನಿ, ದಯಮಾಡಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ನಮಗೆ ಒಂದು ಪೂಜೆ ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೋರದ ಚಪ್ಪಾಲ ಅವರೊಂದಿಗೆ ಸ್ವಾಗತಿಸಿ ಮತ್ತೊಮ್ಮೆ ಎಲ್ಲ ಕಲಾವಿದರನ್ನ. ಸತೀಶ್ ರೆಡ್ಡಿ ಸರ್ ಕೂಡ ಬಂದರು, ನೀವು ನೋಡ್ಬೋದು ಯಾವುದೇ ಆಡಂಬರವಿಲ್ಲದೆ ಎಷ್ಟು ಸಿಂಪಲ್ಲಾಗಿ ಬಂದಿದ್ದಾರೆ ಅಂತ. ಎಲೆಕ್ಷನ್ ಟೈಮ್ ಆದರೂ ತಮ್ಮ ಸ್ವಕ್ಷೇತ್ರನೇ ಆಗಿದ್ದರೂ ಯಾವುದೇ ಬೆಂಬಲಿಗರಿಲ್ಲದೆ ಹಾಗೂ ಕಾರ್ಯಕರ್ತರಿಲ್ಲದೆ ಬಂದಿದ್ದಾರೆ. ಹೋಲಿಕೆ ಮಾಡೋದು ತಪ್ಪಾಗುತ್ತೆ, ಆದರೂ ಚುನಾವಣೆ ಸಂದರ್ಭದಲ್ಲಿ ಬೇರೆ ಪಕ್ಷದವರು ಥಿಂಕ್ ಮಾಡೋ ರೀತಿಯೇ ಬೇರೆ ಇರುತ್ತೆ. ಆದರೆ ಸತೀಶಣ್ಣ ಹಾಗಲ್ಲ, ಒಬ್ಬ ಜನನಾಯಕನಿಗೆ ಈ ರೀತಿ ಧೈರ್ಯ ಬರೋದು ತಮ್ಮ ಕ್ಷೇತ್ರದಲ್ಲಿ ತಮ್ಮ ಜನರಿಗಾಗಿ ದುಡಿದಾಗ ಮಾತ್ರ. ಆಲ್ ದ ಬೆಸ್ಟ್ ಸತೀಶಣ್ಣ. ವೇದಿಕೆಗೆ ಮಹಾ ಜನಪ್ರಿಯರಾಗಿರುವಂತಹ ನಮ್ಮ ಜನಪ್ರಿಯ ಶಾಸಕರು ಸತೀಶ್ ರೆಡ್ಡಿ ಸರ್ ಹಾಗೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸದಾ ಹುಮ್ಮಸ್ಸಿನಿರುವಂತಹ ಚಲನಚಿತ್ರ ನಟಿ ರಾಗಿಣಿ ದಿವೇದಿ ಅವರು ಸಹ ನಮ್ಮ ಜೊತೆ ಇದ್ದಾರೆ. ಮತ್ತು ಈ ಒಂದು ವೇದಿಕೆಗೆ ನಮ್ಮ ನಿಮ್ಮ ಪ್ರೀತಿಯ ಸೈಯದ್ ಸಲಾಂ ಸರ್ ಪ್ರೊಡ್ಯೂಸರ್ ಅವರು ಸಹ ನಮ್ಮ ಜೊತೆ ಇದ್ದಾರೆ. ಮತ್ತು ಬಿ ಎಂ ರಮೇಶ್ ಸರ್ ಇದ್ದಾರೆ, ಹಾಗೂ ವರ್ತನ್ ಅವರಿದ್ದಾರೆ, ಸಂದೀಪ್ ಅವರಿದ್ದಾರೆ, ಮತ್ತು ಶ್ರೀನಿವಾಸ್ ಅವರಿದ್ದಾರೆ, ಹಾಗೂ ಗಣೇಶ್ ಅವರಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ಮಹಾನ್ ಕಲಾವಿದರು ಸಹ ಈ ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರೂ ಆತ್ಮದ ಸ್ವಾಗತ ಸುಸ್ವಾಗತ ಸರ್. ದಯಮಾಡಿ ಒಂದ್ ಸ್ವಲ್ಪ ಇಲ್ಲಿ ಈ ಕಡೆ ಸರ್ ಸ್ವಲ್ಪ ಜಾಗ ಬಿಡಿ ಸರ್ ಪ್ಲೀಸ್ ಸರ್ ಸ್ವಲ್ಪ ಈ ಕಡೆ ಬನ್ನಿ ಸರ್ ಪ್ಲೀಸ್ ಸರ್ ಚಾಣಕ್ಯ ಫಿಲಂ ಮೇಕರ್ಸ್ ನ ಐದು ಚಲನಚಿತ್ರಗಳ ಮುಹೂರ್ತ ಸಮಾರಂಭ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತಹ ಇಷ್ಟೆಲ್ಲ ಕಲಾವಿದರು ಮತ್ತು ನಮ್ಮ ನಿಮ್ಮ ಪ್ರೀತಿಯ ಜನಪ್ರಿಯ ಶಾಸಕರಾಗಿರುವ ಸತೀಶ್ ರೆಡ್ಡಿ ಸರ್ ನಮ್ಮ ಜೊತೆ ಈಗ ಈ ಒಂದು ವೇದಿಕೆಯಲ್ಲಿದ್ದಾರೆ. ಬಂದಿರುವಂತಹ ಎಲ್ಲ ಬೆಂಗಳೂರಿನ ಗ್ರಾಮಸ್ಥರೇ, ಸತೀಶಣ್ಣ ಅವರು ಹಂಚಿಕೊಂಡಿದ್ದಾರೆ, ಅವರಿಗೆ ಜೋರದ ಚಪ್ಪಾಳೆ ಕೊಟ್ಟು ಮತ್ತೊಮ್ಮೆ ಸ್ವಾಗತಿಸಬೇಕಾಗಿ ಸ್ವಾಗತ ಸುಸ್ವಾಗತ ಕೊಡೋಣ. ಸತೀಶ್ ರೆಡ್ಡಿ ಸರ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ಒಂದು ವೇದಿಕೆಗೆ. ಮತ್ತು ಈ ಬಂದಿರುವಂತಹ ಎಲ್ಲ ಕಲಾವಿದರ ಪರವಾಗಿ ಹಾಗೂ ರಾಣಿ ದ್ವಿವೇದಿ ಮೇಡಮ್ ಪರವಾಗಿ ಮತ್ತು ಸತೀಶ್ ರೆಡ್ಡಿ ಪರವಾಗಿ ಸತೀಶ್ ಸರ್ ನಿಮ್ಮ ಮುಖಾಂತರ ಈ ಒಂದು ಕಾರ್ಯಕ್ರಮದ ಪೋಸ್ಟರ್ ಅನ್ನ ಲಾಂಚ್ ಮಾಡಬೇಕಾಗಿ ಹಾಗೂ ಇದಕ್ಕೆ ನಮ್ಮ ಫ್ಲೈಯಿಂಗ್ ಕಿಂಗ್ ಮನುಷ್ಯವರು ತುಂಬಾನೇ ಕಷ್ಟಪಟ್ಟು ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಒಂದು ಒಳ್ಳೆ ಹೆಸರನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಸಾಹಸಕ್ಕೆ ಕೈ ಹಾಕಿದ್ದಾರೆ, ಅವರಿಗೆ ಖಂಡಿತವಾಗಿಯೂ ಜೋರದ ಚಪ್ಪಾಳೆ ಕೊಟ್ಟು ಸ್ವಾಗತಿಸಿ ಈ ಸಂದರ್ಭದಲ್ಲಿ ರಾಗಿಣಿ ಮೇಡಮ್ ನೀವು ಕೂಡ ಜಾಯ್ನ್ ಆಗಬೇಕು. ಈ ಒಂದು ಪೋಸ್ಟರ್ ಅನ್ನ ರಿವೀಲ್ ಮಾಡಬೇಕು ಸದಸ್ಯ ಹಾಗೂ ಎಲ್ಲ ಕಲಾವಿದರು ನಿಂತ್ಕೊಂಡು ಈ ಒಂದು ಪೋಸ್ಟರ್ ರಿವೀಲ್ ಆಗಿ ಒಂದು ನಿಮ್ಮ ಪ್ರೀತಿಯ ರೆಸ್ಪೆಕ್ಟ್ ಕೊಡಿ. ಹಾಗೂ ಈ ಮೂವಿಯ ಸ್ಕ್ರಿಪ್ಟ್ ಏನಿದೆ ಚಾಣಕ್ಯ ಫಿಲಂ
ಎಲ್ಲರಿಗೂ ನಮಸ್ಕಾರ. ಬಂದಿರುವಂತ ಎಲ್ಲ ಚಲನಚಿತ್ರ ಅನೇಕ ಕಲಾವಿದ ಸ್ನೇಹಿತರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ ಮತ್ತು ಚಿತ್ರದ ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾ ಇದ್ದಾಗೆ ಅಭಿಮಾನಿ ದೇವರುಗಳೇ ತುಂಬಾ ಮುಖ್ಯ ಅಂತ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ರಾಗಿಣಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ, ಸೈಯದ್ ಸಲಾಂ ಅವರಿದ್ದಾರೆ, ಮಂಜಣ್ಣ ಅವರಿದ್ದಾರೆ, ನಮ್ಮ ಹರೀಶ್ ಅವರು, ನಮ್ಮ ಬೈಕಿ ಮಂಜು, ನಮ್ಮೆಲ್ಲ ಸ್ನೇಹಿತರು, ತುಂಬಾ ಜನ ಕಲಾವಿದರು ಇದೆಲ್ಲ ಇದರ ಬಂದಂತ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ನಾವೆಲ್ಲರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಚಲನಚಿತ್ರ ರಿಲೀಸ್ ಆದ್ರೆ ಕ್ಯೂವಲ್ಲಿ ನಿಂತು ನೋಡ್ತಾ ಇದ್ದಂತ ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್ ಆದ್ಮೇಲೆ ಅದು ವಿಷ್ಣುವರ್ಧನ್ ಅವರಿರ್ಬೋದು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಂಬರೀಶ್ ಅಣ್ಣ ಇರ್ಬೋದು, ಅದ್ರ ಜೊತೆಗೆ ಶಂಕರ್ ನಾಗ್ ನಮ್ಮನ್ನ ಅಗಲಿದಂತ ಶಂಕರ್ ನಾಗ್ ಅವರು ಈ ಭಾಗದಲ್ಲಿ ವಾಸ ಇದ್ದಂಥವ್ರು, ನಮ್ಮ ಮಣಿಪಾಲ್ ಕೌಂಟಿ ಭಾಗದಲ್ಲಿ ಅವರು ಕೂಡ ನಮ್ಮೆಲ್ಲರ ಒಂದು ಅಚ್ಚುಮೆಚ್ಚಿನ ನಾಯಕರು. ಅದಾದ ನಂತರ ಯಶ್ ಅವರು, ಸುದೀಪ್ ಅವರು, ಮತ್ತೆ ನಮ್ಮನ್ನೆಲ್ಲ ಪ್ರೀತಿಯಿಂದ ಕರ್ನಾಟಕದ ಮನೆ ಮನೆಗೂ ಮಾತಾಗಿ ನಮ್ಮನ್ನು ಅಗಲಿದಂತ ಪುನೀತ್ ರಾಜ್ಕುಮಾರ್ ಅವರು, ಅವರ ಚಿತ್ರಗಳು ಇರ್ಬೋದು, ಮತ್ತೆ ಈಗಿನ ಯುವ ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ರಾಜ್ಯದಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಚಲನಚಿತ್ರಗಳನ್ನ ಮಾಡಬೇಕು ಅಂತ ಹೊರಟಿದ್ದೀರಾ. ನಮ್ಮ ದ್ವಾರಕೇಶ್ ಅವರ ಮಗನು ಕೂಡ ಇದ್ದಾರೆ, ಅವರು ಒಂದು ಲೆಜೆಂಡ್, ನಮ್ಮ ದ್ವಾರಕೇಶ್ ಅವರ ಅವರು ಕೂಡ ಒಂದು ಲೆಜೆಂಡ್, ಅವರು ನಮ್ಮ ಹೆಚ್ಚಸಾರದಿಂದಂಥದ್ದು. ಅನೇಕರು ಉತ್ತಮ ಕಲಾವಿದರು ನಮ್ಮ ಬೊಬ್ಬಳ್ಳಿ ಭಾಗದಲ್ಲಿ ಇರುವಂಥದ್ದು. ನಮ್ಮ ಗಣೇಶ್ ಅಂತೂ ನಿನ್ನೆ ರಾತ್ರಿ ಬೆಳಗ್ಗೆವರೆಗೂ ನಾಟಕದ ಕುರುಕ್ಷೇತ್ರ ನಾಟಕದಲ್ಲಿದ್ದಂತ ಪಾತ್ರವನ್ನು ವಹಿಸಿದಂತ ಬೆಳಿಗ್ಗೆ ಈಗ ಕಾರ್ಯಕ್ರಮದಲ್ಲಿದ್ದಾರೆ. ಅಂದ್ರೆ ಎಷ್ಟು ಇಂಟ್ರೆಸ್ಟ್ ಇದ್ರೆ ಮಾತ್ರ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಆದ್ರಿಂದ ತಾವೇನ್ ಮಾಡ್ತಾ ಇದ್ರ ಅದಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹ ನಿಮ್ಗೆ ಇರುತ್ತೆ, ನಿಮ್ಮ ಜೊತೆ ನಾವ್ ಯಾವತ್ತೂ ಇರ್ತೇವೆ. ತಾವೆಲ್ಲರೂ ಕೂಡ ಕನ್ನಡ ಚಲನಚಿತ್ರವನ್ನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮೇಲು ಎತ್ತರಕ್ಕೆ ತೆಗೆದುಕೊಂಡೋಗುವಂತ ಕೆಲಸವನ್ನ ತಾವು ಮಾಡಿ ಚಲನಚಿತ್ರಗಳು ಅಂತ ಹೇಳಿದ್ರೆ ಮೊದಲು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, ವಿಷ್ಣುವರ್ಧನ್ ಅವ್ರದ್ದು, ಅಂಬರೀಶ್ ಅವ್ರದ್ದು ಬಂದಾಗ ಒಂದು ಮೆಸೇಜ್ ಪಾಸ್ ಆಗ್ತಾ ಇತ್ತು ಸಮಾಜಕ್ಕೆ. ಈಗ ಮೊನ್ನೆ ರಿಲೀಸ್ ಆದಂತ ಕ್ರಾಂತಿನೂ ಅಷ್ಟೇ ಒಂದು ಮೆಸೇಜ್ ಪಾಸ್ ಆಯ್ತು, ಶಾಲೆಗಳ ಅಭಿವೃದ್ಧಿ ಆಗ್ಬೇಕು ಅಂತೇಳಿ. ಆ ರೀತಿ ಮೆಸೇಜ್ ಪಾಸ್ ಆಗುವಂತ ಚಲನಚಿತ್ರಗಳು ಬಂದ್ರೆ ಜನರು ಕೂಡ ರಿಸೀವ್ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ. ಆ ರೀತಿ ಆದಂತ ಚಲನಚಿತ್ರಗಳನ್ನ ದಯವಿಟ್ಟು ಮಾಡಿ ಅದರಲ್ಲಿ ನಮ್ಮ ಎಲ್ಲರ ಈಗ ಹಿರಿಯ ಅಣ್ಣ ಅಂತ ಯಾರಾದ್ರೂ ಇದ್ರೆ ಶಿವರಾಜ್ ಕುಮಾರ್ ಅವರು, ಆ ಟಗುರು ಚಿತ್ರ ನೋಡಿದಾಗ ಅದ್ಭುತವಾದಂತ ಚಿತ್ರ, ಅನೇಕ ಚಿತ್ರಗಳು ಆ ರೀತಿ ಬಂದ್ರೆ ಇನ್ನಷ್ಟು ಜನ ಅಕ್ಸೆಪ್ಟ್ ಮಾಡ್ಕೋತಾರೆ, ಇನ್ನಷ್ಟು ಅಭಿಮಾನಿಗಳು ಜಾಸ್ತಿ ಆಗ್ತವೆ. ಅನೇಕ ಚಿತ್ರಗಳು ಕೂಡ ನಾನು ನೋಡಿದ್ದೇನೆ, ಒಂದು ಕ್ರೈಮ್ ಸ್ಟೋರಿ ಇರಬೇಕು, ಇಲ್ಲ ಲವ್ ಸ್ಟೋರಿ ಇರಬೇಕು, ಇಲ್ಲ ಅಂದ್ರೆ ಜೋಕ್ ಇರೋಂತ ಸಿನಿಮಾ ಇರ್ಬೇಕು, ಹಾಸ್ಯ ಸಿನಿಮಾ ಇರ್ಬೇಕು. ಆ ರೀತಿಯಾದಂತ ಸಿನಿಮಾಗಳನ್ನ ತುಂಬಾ ಜನ ಇಷ್ಟಪಡುವಂತದನ್ನ ನಾನು ನೋಡಿದ್ದೇನೆ. ಆದ್ರಿಂದ ತಾವೆಲ್ಲರೂ ಕೂಡ ಈ ಒಂದು ಸಿನಿಮಾ ಆರಾಮ ಕುತ್ಕೊಳ್ಳಿ, ಈ ಒಂದು ಸಿನಿಮಾ ಯಶಸ್ವಿಯಾಗ್ಲಿ. ಈ ಸಿನಿಮಾ ಈ ಭಾಗದಲ್ಲಿ ಮಾತ್ರ ಅಲ್ಲ, ಇಡೀ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಈ ರೀತಿ ಸಿನಿಮಾಗಳು ತೆಗೆಯುವಂಥದ್ದು ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತ ನಾನು ಆ ಭಗವಂತನಲ್ಲಿ ಬೇಡ್ಕೋತೇನೆ. ಅನೇಕ ಕಲಾವಿದರು ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ, ಭಾಗಿಯಾದಂತ ಎಲ್ಲರಿಗೂ ನಾನು ಇಷ್ಟ ಹೇಳುವಂಥದ್ದು, ತಾವೆಲ್ಲರೂ ಕೂಡ ಒಟ್ಟಾಗಿ ಈ ಚಲನಚಿತ್ರಗಳಲ್ಲಿ ತಾವೆಲ್ಲರೂ ಕೂಡ ಅಭಿನಯವನ್ನು ಮಾಡಿ ಖಂಡಿತ ಯಶಸ್ಸು ಸಿಗುತ್ತೆ. ನಾವು ಯಾವತ್ತೂ ಕೂಡ ನಾನು ತುಂಬಾ ನೋಡಿದ್ದೇನೆ ಯೂಟರ್ನ್ ಅಂತ ಸಿನಿಮಾಗಳಿರ್ಬೋದು, ಸಣ್ಣ ಸಣ್ಣ ಸಿನಿಮಾಗಳು ಓಟಿಟಿಯಲ್ಲಿ ತುಂಬಾ ಯಶಸ್ಸು ಕಂಡಿರುವಂಥದ್ದು, ಥಿಯೇಟರ್ಗಳಲ್ಲಿ ತುಂಬಾ ಸಿನಿಮಾ ತುಂಬಾ ಚೆನ್ನಾಗಿದೆ ಅನ್ನೋದು ಕೂಡ ಫೇಲ್ ಆಗ್ಬಿಟ್ಟಿರ್ತದೆ ಕೆಲವು ಸಲ. ಆದ್ರೆ ಓಟಿಟಿಯಲ್ಲಿ ತುಂಬಾ ಚಲನಚಿತ್ರಗಳು ಅದ್ಭುತವಾಗಿ ಯಶಸ್ಸನ್ನ ಕಂಡಿರುವಂತದನ್ನ ನಾನು ನೋಡಿದ್ದೇನೆ. ಇವತ್ತು ಲಕ್ಷ್ಮಿ ಅನ್ನೋ ಸಿನಿಮಾ, ಜಾಂಜಿ ಅನ್ನೋ ಸಿನಿಮಾ, ಅಯ್ಯೋ ಅನ್ನೋದು, ಮತ್ತೆ ಪ್ರೊಡಕ್ಷನ್ ಫೋರ್ ಕಾಲೋನಿ, ಈ ಐದು ಸಿನಿಮಾಗಳು ಕೂಡ ಇವತ್ತು ಸೆಟ್ ಅಂತ ಇದ್ದಾರೆ. ಅದ್ಭುತವಾದಂತ ಕಲಾವಿದರು ಇದರಲ್ಲಿ ನಟಿಸ್ತಾರೆ, ನನಗೆ ಗೊತ್ತಿದೆ, ನನಗೆ ನಂಬಿಕೆ ಇದೆ ಈ ಎಲ್ಲ ಚಲನಚಿತ್ರಗಳು ಸೂಪರ್ ಹಿಟ್ ಆಗುತ್ತೆ,
ಎಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಿ ಖಂಡಿತವಾಗಲೂ ಇತ್ತಾಗಬೇಕು. ಯಾವತ್ತು ಕೂಡ ನಾವು ನೋಡಿದ್ದೇವೆ ಕರೋನಾ ಸಂಕಷ್ಟದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಬ್ಬ ಸಿನಿಮಾ ಥಿಯೇಟರ್ಗೆ ಬರುವಂತದ್ದು ನಿಲ್ಸ್ಬಿಟ್ಟಿದ್ವಿ. ಅದಾದ್ಮೇಲೆ OTT ಪ್ಲಾಟ್ಫಾರ್ಮ್ ಗಟ್ಟಿ ಆದಂತದ್ದು, ಇಲ್ಲ ಅಂದ್ರೆ OTT ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಯಾರು ನೋಡ್ತಾ ಇರಲಿಲ್ಲ ಸಿನಿಮಾಗಳು. ಈಗಂತೂ ಥಿಯೇಟರ್ ಬರುವಂತ ಸ್ವಲ್ಪ ಕಡಿಮೆನೆ ಆಗಿದೆ. ಥಿಯೇಟರ್ ಬರಬೇಕು ಅಂತ ಹೇಳಿದ್ರೆ ಇನ್ನಷ್ಟು ಒಂದು ಥ್ರಿಲ್ಲರ್ ಇರುವಂತ ಸಿನಿಮಾಗಳು ಬರಬೇಕು, ಮತ್ತೆ ಜನ ಅಕ್ಸೆಪ್ಟ್ ಮಾಡುವಂತ ಸ್ಟೋರಿಗಳನ್ನ ರಚನೆ ಮಾಡಿ ಪ್ರತಿಯೊಂದು ಸೀನ್ ಕೂಡ ನೆಕ್ಸ್ಟ್ ಸೀನ್ಗೆ ಕನೆಕ್ಟ್ ಆಗಿರೋ ಬಿತ್ತಿ ಇರಬೇಕು. ಯಾವುದೋ ಸೀನ್ ಎಲ್ಲೋ ಕನೆಕ್ಟ್ ಆಗಿದ್ರೆ ಯಾರು ನೋಡೋದಿಲ್ಲ. ಮತ್ತೆ ಅದ ಒಂದು ಸಾಕಾರ ಅಂತ ರೈತ ಕಲಾವಿದರು ಯಾವತ್ತೂ ಕೂಡ ಕಷ್ಟಪಡುವಂತ ಕಲಾವಿದರು ನೆಮ್ಮದಿಯಾಗಿರ್ಬೇಕು, ಅದಕ್ಕೆ ಎಲ್ಲರೂ ಸಾಥ್ ಕೊಡ್ಬೇಕು. ಆಗ ಮಾತ್ರನೇ ಅವರು ಕೂಡ ನಮ್ಮ ಮುಖ್ಯ ವಾಹಿನಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಹರೀಶ್ ಅವರು ನೂರಾರು ಸಿನಿಮಾಗಳನ್ನ ಅವರು ಆಕ್ಟ್ ಮಾಡಿದ್ದಾರೆ, ಆದ್ರೆ ಆರೋಗ್ಯ ಸ್ವಲ್ಪ ಕೈಕೊಂಡಿದ್ರಿಂದ ಅವ್ರು ಸ್ವಲ್ಪ ನೋವಿನಲ್ಲಿದ್ರು. ಈಗ ಅವ್ರು ನೋಡಿದಾಗ ಖುಷಿ ಆಗ್ತಾ ಇದೆ ನಮ್ಗೆಲ್ಲ. ಜೋರಾದ ಅಭಿನಂದನೆಯನ್ನ ಭಗವಂತ ಶುಭವನ್ನ ಕೋರಿಕೊಳ್ಳಿ ಸರ್. ಎಲ್ಲರೂ ಒಳ್ಳೆಯದಾಗ್ಲಿ. ಮೇಡಮ್ ಸ್ವತಂತ್ರ ಸಿನಿಮಾಗಳನ್ನು ಮಾಡಿ ಯಶಸ್ ಆಗಿರುವಂತವ್ರು ಕೂಡ ನಮ್ಮ ಮಧ್ಯದಲ್ಲಿದ್ದೀರಾ. ನಿಮ್ಮೆಲ್ಲರಿಗೂ ಶುಭವನ್ನ ಕೋರ್ತಾ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಇವತ್ತು ಏನಿದೆ ಪ್ರಾರಂಭ ಆಗಿದೆ, ಇದು ಯಶಸ್ಸನ್ನ ಕಾಣಲಿ ಅಂತ ನಮ್ಮ ಮಂಜು ಮತ್ತು ಅವರ ತಂಡದವರಿಗೆ ನಾನು ಹೃತ್ಪೂರ್ವಕ ಶುಭಾಶಯಗಳನ್ನ ಅಭಿನಂದನೆಗಳನ್ನು ಹೇಳ್ತಾ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸತೀಶ್ ಅಣ್ಣ. ನಿಮ್ಮ ಒಂದು ಈ ಮಾತುಗಳು ಏನಿದೆ ಖಂಡಿತವಾಗಿಯೂ ಕಲಾವಿದರಿಗೆ ಸ್ಫೂರ್ತಿ ತಂದು ಕಲಾವಿದರ ಒಡನಾಟ ನಿಮ್ಮ ಜೊತೆ ಎಷ್ಟು ಮಂಡಿಗಿದೆ ಅನ್ನೋದು ಕೂಡ ತಿಳಿಸ್ಕೊಡ್ರಿ. ಧನ್ಯವಾದಗಳು. ಚಲನಚಿತ್ರದ ಬಗ್ಗೆ, OTT ಪ್ಲಾಟ್ಫಾರ್ಮ್ ಬಗ್ಗೆ, ಕಲಾವಿದರ ಆರೋಗ್ಯ ಕ್ಷೇಮದ ಬಗ್ಗೆ ಎಲ್ಲವನ್ನು ವಿಚಾರಿಸಿ ನಮ್ಮೆಲ್ಲರ ಮನ ಗೆದ್ದಿದ್ದೀರಾ. ಹಾಗೂ ಆ ಭಗವಂತ ಮುಂಬರುವ ದಿನಗಳಲ್ಲಿ ಮತ್ತೊಮ್ಮೆ ಲಾಂಚ್ ಆಗ್ತಿದ್ರು. ಲಾಂಚ್ ಆಗ್ಬೇಕು ಅಂತ ತುಂಬಾ ದೊಡ್ಡ ವಿಷಯ. ಅದೇ ಒಂದು ಸ್ಟೇಜ್ ಅಲ್ಲಿ 5 ಸಿನಿಮಾ ಒಟ್ಟಿಗೆ ಲಾಂಚ್ ಆಗ್ತಿದೆ ಅಂದ್ರೆ ತುಂಬಾನೇ ದೊಡ್ಡ ವಿಷಯ. ಇಡೀ ಗ್ರೂಪ್ ಎಲ್ಲಾ ಡೈರೆಕ್ಟರ್ಸ್ ಗೆ, ಚಾಣಕ್ಯ ಫಿಲ್ಮ್ ಮೇಕರ್ಸ್ ಗೆ, ಮಂಜು ಒಂದು ನೀವು ಒಂದು ಡಿಫ್ರೆಂಟ್ ಆಗಿ ಒಂದು ಪ್ರಯತ್ನ ಮಾಡ್ತಾರೆ ಒಳ್ಳೇದಾಗ್ಲಿ. ಅಂಡ್ ಎಲ್ಲ ಡೈರೆಕ್ಟರ್ಸ್ ಚೆನ್ನಾಗಾಗ್ಲಿ. ಅಂಡ್ ಎಲ್ಲ ಆಕ್ಟರ್ಸ್ ಬನ್ನಿ ಸರ್, ನೀವು ಬಂದು ಪ್ಲೀಸ್ ಎಲ್ಲ ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸರ್ಸ್ ಅವ್ರಿಗೂ ನಾನು ಆಲ್ ದಿ ಬೆಸ್ಟ್ ಅಂತ ಇಷ್ಟಪಡ್ತೀನಿ. ಅಂಡ್ ಎಲ್ಲ ಡೈರೆಕ್ಟರ್ಸ್ ಗೊತ್ತಿದ್ದಾರೆ ಸಿನಿಮಾ ಮಾಡಬೇಕು ಅಂದ್ರೆ ಈಸಿಲ್ಲ ಯಾವತ್ತೂ. ಸೊ ಚೆನ್ನಾಗಿ ಮಾಡಿ ಒಳ್ಳೇದಾಗ್ಲಿ ಎಲ್ಲರೂ. ಅಂಡ್ ಜಸ್ಟ್ ಮೈ ಬೆಸ್ಟ್ ವಿಷಸ್. ಅಂಡ್ ಜಸ್ಟ್ ಈಗ ತಾನೇ ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ಎರಡು ವರ್ಷ ತುಂಬಾ ಚೆನ್ನಾಗಿದೆ. ನನ್ನಂತಾ ಇದೆ ಯಾವತ್ತು. ಅಂಡ್ ದೇವರಲ್ಲಿ ಪ್ರೀತಿ ವಿಶ್ವಾಸ ಯಾವತ್ತು ಇಟ್ಕೋಬೇಕು. ಒಳ್ಳೆ ದೇವಸ್ಥಾನದಲ್ಲಿ ಇರಲಿ. ಅಂಡ್ ನಾನು ತುಂಬಾ ಗಣೇಶನ ತುಂಬಾ ನಮ್ಮದಿದೆ ಸರ್. ಥ್ಯಾಂಕ್ ಯು. ಪೂಜೆ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿತ್ತು. ಅಂಡ್ ಎಲ್ಲರಿಗೂ ಚೆನ್ನಾಗಾಗ್ಲಿ. ನನ್ನಂತ ಇದೆ, ಸ್ಟೇ ಹ್ಯಾಪಿ, ಹ್ಯಾವ್ ಅ ಗುಡ್ ವೀಕ್. ನಮಸ್ತೆ. ಈಗ ಚಾಣಕ್ಯ ಫಿಲ್ಮ್ ಮೇಕರ್ಸ್ ನ ವತಿಯಿಂದ ಹಾಗೂ ಫ್ರಾಂಕಿ ಮಂಜು ಅವರ ಎಂಜಾಯ್ ಟೀಮ್ನಿಂದ ಬಂದಿರುವಂತಹ ಎಲ್ಲ ಕಲಾವಿದರ ಪರವಾಗಿ ಹಾಗೂ ಬಂದಿರುವಂತಹ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳ ಪರವಾಗಿ ರಾಗಿಣಿ ಮೇಡಮ್ ಅವ್ರಿಗೊಂದು ಪ್ರೀತಿಯ ತುಂಬದ ತೆರಿಗೆ ಸನ್ಮಾನ. ಜೋಳ ಜವಾಬ್ದಾರಿ ನಿಂತಿದ್ದೀರ, ಪ್ರೊಡ್ಯೂಸರ್ ಆಗಿ ನಮ್ಮ ಜೊತೆ ಸದಾ ಇದ್ದೀರ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಗೆ ಇದೇ ರೀತಿ ಅಂತ ಹೇಳ್ತಾ ಚಾಣಕ್ಯ ಫಿಲ್ಮ್ ಮೇಕರ್ಸ್ ನ ವತಿಯಿಂದ ಇವತ್ತು 5 ಚಿತ್ರಗಳ ಚಲನಚಿತ್ರದ ಮುಹೂರ್ತ ಸಮಾರಂಭ ಇತ್ತು. ಹಾಗೂ ವಿಭಿನ್ನ ನಿರ್ದೇಶಕರು, ವಿಭಿನ್ನ ಕಥೆಗಳು ಮತ್ತು ವಿಭಿನ್ನವಾಗಿರುವಂತಹ ಒಂದು ಶೂಟಿಂಗ್ ಲೊಕೇಶನ್ಗಳಾಗಿರ್ಬೋದು ಎಲ್ಲವೂ ಇರುತ್ತೆ. ಫ್ಲೈಯಿಂಗ್ ಕಿಂಗ್ ಮಂಜು ಅವರು ನಿಮ್ ಜೊತೆ ಕೂತು ಮಾತಾಡ್ತಾರೆ. ಯಾಕಂತಂದ್ರೆ ಈ ಓರ್ವ ವ್ಯಕ್ತಿ ಇದರಲ್ಲ, ನಿಮಗ್ ಗೊತ್ತಿದೆ. ನೋಡಿ, ಅದೊಂಥರ ದೊಡ್ಡ ಗುಣ ಅಂತ ಹೇಳ್ಬೋದು. ಯಾಕಂದ್ರೆ ಮಂಜು ಅವ್ರನ್ನ ನಾನು ನಿಮ್ಗೆ ಇದ್ರ ಅಂತ ಇಲ್ಲಿರೋ ಎಷ್ಟೋ ಜನ ಕಲಾವಿದರು ಸರ್. ಮಂಜು ಅವರು ಶಾರ್ಟ್ ಫಿಲಮ್ ಮಾಡಿದಾಗ ಆ ಶಾರ್ಟ್ ಫಿಲಮ್ಗೆ ಬಂದು ನಿರೂಪಣೆ ಮಾಡಿದೆ ನಾನು. ಆ ಶಾರ್ಟ್ ಫಿಲಮ್ ಇನ್ನು ಅವಾಗ ತಾನೇ ರಿಲೀಸ್ ಆಗ್ತಿತ್ತು. ಅಲ್ಲಿಂದ ಇಲ್ಲಿವರೆಗೂ ಅವರ ಜರ್ನಿ ತುಂಬಾನೇ ಚೆನ್ನಾಗಿದೆ. ಹಾಗೂ ಇವರ ಜರ್ನಿಯಲ್ಲಿ ಪಾಲ್ಗೊಂಡು ನಾವು ಕೂಡ ನಿಮ್ಮ ಜೊತೆಯಲ್ಲಿ
ಸದಾ ಸಪೋರ್ಟ್ ಆಗಿ ನಿಲ್ತೀನಿ ಅಂತ ಹೇಳಿ ಇವರ ಜರ್ನಿಯಲ್ಲಿ ಕೈ ಜೋಡಿಸುವಂತ ಎಲ್ಲಾ ವ್ಯಕ್ತಿಗಳು ಕೂತಿದ್ದಾರೆ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ. ಈಗ ಈ ವೇದಿಕೆ ಕುರಿತಾಗಿ ಮತ್ತು ನಿಮ್ಮೆಲ್ಲರ ಕುರಿತಾಗಿ ಬಂದಿರುವಂತಹ ಎಲ್ಲ ಕಲಾವಿದರ ಕುರಿತಾಗಿ ನಮ್ಮ ಫ್ಲೈಯಿಂಗ್ ಕಿಂಗ್ ಮಂಜು ಅವರು ಮಾತಾಡ್ತಾರೆ. ಜೋರಿನ ಚಪ್ಪಾಳೆ ಕೊಟ್ಟು ಸ್ವಾಗತಿಸಿ ಮತ್ತೊಮ್ಮೆ ಫ್ಲೈಯಿಂಗ್ ಕಿಂಗ್ ಮಂಜು ಸರ್. ವೇದಿಕೆ ಮೇಲಿರುವಂತಹ ಎಲ್ಲ ಗುರು ಹಿರಿಯರಿಗೆ, ಪೂಜ್ಯರಿಗೆ, ಸ್ನೇಹಿತರಿಗೆ ಹಾಗೂ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗೆ, ಇಲ್ಲಿ ಬಂದಿರುವಂತಹ ಎಲ್ಲ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಈ ಒಂದು ಪ್ರಯತ್ನ ಬೊಮ್ಮನಹಳ್ಳಿಯಲ್ಲಿ ನಾವು ಬಹಳ ಸಣ್ಣ ಸಣ್ಣ ಒಂದು ಶಾರ್ಟ್ ಮೂವೀಸ್ ಅನ್ನ ಕಿರುಚಿತ್ರಗಳನ್ನ ಮಾಡ್ತಾ ಬಂದಿದ್ವಿ. ಸೊ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಪಯಣ ಇಷ್ಟು ಜನನ ಸಂಪಾದನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸೊ ನಾವು ಇವತ್ತು ಏನಾದ್ರು ಸಂಪಾದನೆ ಮಾಡಿದ್ದೀವಿ ಅಂತಂದ್ರೆ ಅದು ಇವ್ರನ್ನೇ. ನನ್ನ ಕೇಳ್ತಿದ್ರು ಎಲ್ಲ ಡೌಟಲ್ಲಿ, ನಿರ್ಮಾಪಕರು ಯಾರು, ನಿರ್ಮಾಪಕರು ಯಾರು ಅಂತ. ನಿರ್ಮಾಪಕರು ಅವರೇ, ಅವರು ಕಣ್ಣ ಕಾಣಿಸಲ್ಲ, ಇತರ ವ್ಯಕ್ತಿಗಳ ಮುಂದೆ ಬಂದು ನಿಂತ್ಕೊತಾರೆ. ಸೊ ಹಾಗಾಗಿ ದೇವ್ರ ರೂಪದಲ್ಲಿ ನಮಗೆ ನಿರ್ಮಾಪಕರು ನಮ್ಮ ಜೊತೆ ಒಂದು ಅಷ್ಟು ಜನ ಬಂದು ನಿಂತ್ಕೊಂಡಿದ್ದಾರೆ. ಶೈಲಜಾ ಮೇಡಮ್, ಚಂದ್ರು ಸರ್, ಶಶಿ ಸರ್, ನಮ್ಮ ಸತೀಶ್ ಅಣ್ಣ. ಸತೀಶ್ ಅಣ್ಣ ನಮಗೆ ಬಹಳ ಬಹಳ ಬೆನ್ನೆಲುಬಾಗಿ ನಿಂತು ಒಂದಷ್ಟು ವಿಷಯಗಳಲ್ಲಿ ನಮಗೆ ಇಲ್ಲಿವರೆಗೂ ಸಾಥ್ ಕೊಟ್ಟಿದ್ದಾರೆ. ಬಡವ್ರ ಕಾರ್ಯಕ್ರಮ ಒಂದಷ್ಟು ಏರುಪೇರು ಆಗಿರುತ್ತೆ, ದಯವಿಟ್ಟು ತಮ್ಮೆಲ್ಲರಿಗೂ ನಾನು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಕರೆಕ್ಟಾಗಿ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಸರ್, ಒಂದೊಂದು ಸಾರಿ ಹಿಂಗಾಗತ್ತೆ ಹೆಚ್ಚಿಕೊಂಡು. ಸೊ ಎಲ್ಲ ಸ್ನೇಹಿತರು, ಹಿರಿಯರು, ಕಲಾವಿದರು ಅದನ್ನ ಮನಸ್ಸಿಗಾಕೋಬೇಡಿ. ಥ್ಯಾಂಕ್ ಯು ಸೋ ಮಚ್. ಈ ಐದು ಚಿತ್ರಗಳನ್ನ ನಾವು ಏನಕ್ಕೆ ಮಾಡ್ತಾ ಅಂತಂದ್ರೆ, ನಾನು ಹುಟ್ಟಿದ್ದು ಬೆಳೆದಿಲ್ಲ ಈ ಬೊಮ್ಮನಹಳ್ಳಿಯಲ್ಲಿ. ಸೊ ನನ್ನ ಹುಟ್ಟು ಊರಲ್ಲಿ ನಾನು ಸಿನಿಮಾಗಳನ್ನ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿನಿಮಾಗಳನ್ನ ಕೊಡುಗೆಯಾಗಿ ಕೊಡಬೇಕು ಅನ್ನೋದು ನನ್ನ ದೊಡ್ಡ ಕನಸು. ಜೋರದ ಚಪ್ಪಾಳೆ ಬರಲಿ ಈ ಒಂದು ಅದ್ಭುತವಾದ ಕಲಾವಿದರಾದಂತಹ ಅನಂತ್ ಸರ್ ನಮ್ ಜೊತೆ ಇದ್ದಾರೆ. ಅವ್ರಿಗೂ ಸಹ ಪ್ರೀತಿಯ ಸನ್ಮಾನ ಚಾಣಕ್ಯ ಫಿಲಂ ಮೇಕರ್ಸ್ ನ ವತಿಯಿಂದ. ಸರ್ ಥ್ಯಾಂಕ್ ಯು ಸೋ ಮಚ್, ನೀವು ಬಂದಿದ್ದು ನಮ್ಮೆಲ್ಲರಿಗೂ ಖುಷಿ ಆಯಿತು. ಅಂಡ್ ನಿಮ್ಮ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಅಪಾರವಾದದ್ದು. ನಿಮಗೆ ಪ್ರೀತಿಯ ಸನ್ಮಾನ ನಮ್ಮ ಡೈರೆಕ್ಟರ್ ಸರ್. ಹಾಗೂ ಈಗ ಸೈಯದ್ ಸಲಾಂ ಸರ್ಗೆ ಈ ವೇದಿಕೆಯ ಪರವಾಗಿ, ಮಂಜು ಅವರ ಪರವಾಗಿ ಬಂದಿರುವಂತಹ ಎಲ್ಲ ಕಲಾವಿದರ ಪರವಾಗಿ ಹಿರಿಯರ ಪರವಾಗಿ ಪ್ರೀತಿಯ ಸನ್ಮಾನ. ನರೇಂದ್ರ ಬಾಬು ಸರ್ಗೆ ಸಹ ಈ ಒಂದು ವೇದಿಕೆ ಪರವಾಗಿ ಚಾಣಕ್ಯ ಫಿಲಂ ಮೇಕರ್ಸ್ ನ ವತಿಯಿಂದ ಪ್ರೀತಿಯ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಈ ಒಂದು ಸನ್ಮಾನಕ್ಕೆ ಚಪ್ಪಾಳೆ ತಟ್ಟಿ ಸಾಕ್ಷಿಯಾಗ್ತಿರುವ ಎಲ್ಲಾ ಜನಪ್ರಭುಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಚಪ್ಪಾಳೆ ಗಗನವನ್ನು ಮುಟ್ಟಿದೆ, ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಪ್ರತಾಪ್ ಸರ್ ಉದಯೋನ್ಮುಖ ನಟ, ಅವರು ಸಹ ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಈ ಒಂದು ವೇದಿಕೆ ಪರವಾಗಿ ಚಾಣಕ್ಯ ಫಿಲಂ ಮೇಕರ್ಸ್ ನ ಪರವಾಗಿ ಪ್ರೀತಿಯಿಂದ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ. ಹಾಗೂ ಶಾಲಿನ ಅವರಿಗೆ ಹೂವಿನ ಹಾರ ಕೊಟ್ಟು ಈ ವೇದಿಕೆಗೆ ಅವರಿಗೆ ಗೌರವಿಸಲಾಗುತ್ತಿದೆ. ಧನ್ಯವಾದಗಳು. ರಾಬಿ ಸರ್ ಅವರ ಪುತ್ರ ಅಭಿಲಾಸ್ ಸರ್ ನಮ್ ಜೊತೆ ಇದ್ದಾರೆ, ಅವ್ರಿಗೂ ಸಹ ಪ್ರೀತಿಯ ಸನ್ಮಾನ ಈ ಒಂದು ವೇದಿಕೆ ಪರವಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್, ಯು ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಅಂಡ್ ಥ್ಯಾಂಕ್ಸ್ ಫಾರ್ ಬೀಂಗ್ ಪಾರ್ಟ್ ಆಫ್ ದಿಸ್ ಲವ್ಲಿ ಈವೆಂಟ್. ಕೀರ್ತಿ ಸರ್ ನಮ್ ಜೊತೆ, ಕೀರ್ತಿ ಮೇಡಮ್ ನಮ್ ಜೊತೆ ಇದ್ದಾರೆ. ಕೀರ್ತಿ ಮೇಡಮ್ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಇರೋದಕ್ಕೆ. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು ಸ್ನೇಹಿತರೆ. ನೋಡಿದ್ರಲ್ಲ, ಚಾಣಕ್ಯ ಫಿಲಮ್ ಮೇಕರ್ಸ್ ಕಡೆಯಿಂದ ಐದು ವಿಭಿನ್ನ ರೀತಿಯ ಕಥೆ, ವಿಭಿನ್ನ ನಿರ್ದೇಶಕರ ಪ್ರಯತ್ನ, ಕಂಡಂತಹ ಕನಸಿನ ಮೊದಲ ಹೆಜ್ಜೆ ಆಗಿತ್ತು. ನಾನು ನೀವು ಇದಕ್ಕೆ ಸಾಕ್ಷಿಯಾಗಿದ್ದೀವಿ. ಕೆಲವೊಂದಷ್ಟು ಸಮಯ ನಮ್ಮ ಗಂಧದ ಗುಡಿ ಮಿತ್ರರೊಂದಿಗೆ ಕಳೆದಿದ್ದು ಖುಷಿ ಕೊಟ್ಟಂತಹ ವಿಚಾರವಾಗಿತ್ತು. ಅದರಲ್ಲೂ ಸಿನಿಮಾ ಒಂದು ಬೆಲೆ ಬಾಳುವ ಕನಸು. ನಿಮ್ಮ ಪ್ರತಿಯೊಂದು ಕನಸಿಗೂ ಇಲ್ಲಿ ಬೆಲೆ ಇದೆ. ಮಾತು ಮೌನವಾಗಿರಬೇಕು, ಕೆಲಸ ಮಾತಾಡಬೇಕು ಅನ್ನೋ ನಮ್ಮ ಫ್ಲೈಯಿಂಗ್ ಕಿಂಗ್ ಮಂಜು ಅವರು ಸಹ ಸಣ್ಣ ಸಣ್ಣ ಹೆಜ್ಜೆ ಇಡ್ತಾ ಇಷ್ಟು ದೂರ ಬಂದಿದ್ದಾರೆ. ಆದರೆ ಈ ಪಯಣದ ಹಾದಿ ಇನ್ನೂ ದೂರ ಇದೆ. ಅವರ ಹಾದಿಯಲ್ಲಿ ಜೊತೆಯಾಗಿ ಸಾಗೋಣ. ಈ ವಿಡಿಯೋ ಕೂಡ ಇಲ್ಲಿ ಮುಗಿಸೋ ಸಮಯ ಬಂದಿದೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಅಥವಾ ವ್ಲಾಗ್ನಲ್ಲಿ ಸಿಗ್ತೀನಿ ನಾನು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಆಂಜನೇಯ.